ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವಿದ್ದೀವಿ ಬೀಡೆಡ್ ಟ್ರೆಜರ್. ಸೊ ಇವ್ರ ಪೇಜ್ ಇನ್ಸ್ಟಾಗ್ರಾಮಲ್ಲೆಲ್ಲ ಕೂಡ ನೀವು ಸುಮಾರು ಜನ ನೋಡಿರ್ತೀರ. ಸೊ ಅವ್ರ ಸ್ಟೋರಲ್ಲಿ ಇವತ್ತು ನಾವಿದ್ದೀವಿ. ಸೊ ಇವ್ರ ಹತ್ರ ಮೇನ್ಲಿ ರೆಂಟೆಡ್ ಜ್ಯುವೆಲ್ರಿ ಅವೈಲೇಬಲ್ ಇರುತ್ತೆ. ಸೊ ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಪ್ರೀವಿಯಸ್ಲಿ ಕೂಡ ನಾವು ಒಂದ್ಸರಿ ಇವರ ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ. ಸೊ ಇವತ್ತು ಲೇಟೆಸ್ಟ್ ಕಲೆಕ್ಷನ್ ನೋಡ್ತಾ ಇದ್ದೀವಿ. ಸೊ ಒನ್ ಬೈ ಒನ್ ಕಲೆಕ್ಷನ್ಸ್ ನೋಡೋಣ. ಆ್ಯಂಡ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವರ ಡೀಟೇಲಿಂಗ್ಸ್ ಕೂಡ ನಾನು ಡೀಟೇಲ್ಸ್ ಕೂಡ ನಿಮಗೆ ತಿಳಿಸ್ಬಿಡ್ತೀನಿ. ಸೊ ಬೀಡೆಡ್ ಟ್ರೆಜರ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಕೆಲವೊಂದು ಜನ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಬೀಡೆಡ್ ಟ್ರೆಜರ್ ಸೆಲೆಬ್ರಿಟೀಸ್ ಎಲ್ಲ ಕೂಡ ಇವರ ಜ್ಯುವೆಲ್ರೀಸ್ ತಗೊಳ್ತಾ ಇರ್ತಾರೆ ರೆಂಟ್ಸ್ಗೆ, ಈವೆಂಟ್ಸ್ಗೆ ಆ್ಯಂಡ್ ಆ ಥರ. ಸೊ ಕೆಲವ್ರಿಗೆ ಒಂದು ಅಭಿಪ್ರಾಯ ಇರುತ್ತೆ ಇವರೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಸು ಬರೀ ಆ್ಯಕ್ಟರ್ಸ್ಗೆ ಅವ್ರಿಗೆ ಇವ್ರಿಗೆ ಕೊಡ್ತಾರೆ ಅಂತ. ಬಟ್ ಇಲ್ಲ, ಯಾರು ಬೇಕಾದರೂ ಕೂಡ ಇವ್ರ ಹತ್ರ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಅಷ್ಟೇ ಒಳ್ಳೆ ಕ್ವಾಲಿಟಿ ಜ್ಯುವೆಲ್ರಿ ಆ್ಯಂಡ್ ವೆರಿ ರೀಸನಬಲ್ ಪ್ರೈಸಸಲ್ಲಿ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಸೊ ಎಸ್ ಸಿಮ್ ಅವರೇ, ಫಸ್ಟಿಂದ ನನಗೆ ತಿಳಿಸ್ಬಿಡಿ ಯಾವ್ಯಾವ ಥರ ಜ್ಯುವೆಲ್ರಿ ಸಿಕ್ಕತ್ತೆ ನಿಮ್ಮ ಹತ್ರ. ಓಕೆ, ಹಾಂ. ಸೊ ಹೇಳಿ. ಹಾಂ, ಇದೆಲ್ಲ ಗೋಲ್ಡ್ ಜ್ಯುವೆಲ್ರಿ. ಓಕೆ, ಸಿಲ್ವರ್ ಲುಕ್ ಅಲೈಕ್ ಎಲ್ಲಾನು. ಓಕೆ, ಲಾಸ್ಟ್ ಟೈಮ್ ನಾವು ತುಂಬಾ ನೋಡಿದ್ವಿ ಸಿಮ್, ಲೈಕ್ ಐ ಥಿಂಕ್ 6 months ಆಗಿತ್ತಲ್ಲ ಲಾಸ್ಟ್ ಟೈಮ್. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು ಅಂತ ಹೇಳಿದ್ರು. ಸೊ ಇವಾಗ ತುಂಬಾ ಹೊಸ ಹೊಸ ಕಲೆಕ್ಷನ್ ಬಂದಿದೆ, ಈಗ ವೆಡ್ಡಿಂಗ್ ಸೀಸನ್ ಆಗಿರೋ ಕಾರಣ ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ನೋಡ್ತಿರ್ತೀರ. ಲೈಕ್ ಅವ್ರು ಹೇಳೋ ಥರ ಗೋಲ್ಡ್ ಲುಕ್ ಲೈಕ್ ಜ್ಯುವೆಲ್ರಿ ಅವ್ರ ಸಿಲ್ವರ್ ಜ್ಯುವೆಲ್ರೀಸ್ಗೆ ರೆಪ್ಲಿಕಾ ಅಂತ ಹೇಳ್ಬೋದು. ರೀಸನಬಲ್ ಪ್ರೈಸಸ್ಸಲ್ಲಿ ರೆಂಟ್ಗೆ, ಇದೆಲ್ಲ ಕೂಡ ರೆಂಟ್ಗೆ, ಯಾವುದು ಪರ್ಚೇಸ್ಗಲ್ಲ, ಎಲ್ಲಾನು ರೆಂಟ್ಗೆ. ಆ್ಯಂಡ್ ಬ್ರೈಡಲ್ ಇದು ಬಿಟ್ಟು ಸಿಂಪಲ್ ಜ್ಯುವೆಲ್ರಿನು ಸಿಕ್ಕುತ್ತಲ್ಲ, ಸಿಂಪಲ್ ಜ್ಯುವೆಲ್ರಿನು ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ಹಾಂ, ಈ ಥರ ಚಿಕ್ಕ ಚಿಕ್ಕದು ಸಿಕ್ಕುತ್ತೆ. ಬಟ್ ನಾವೀಗ ವೆಡ್ಡಿಂಗ್ ಸೀಸನ್ ಆಗಿರೋ ಕಾರಣ ಆದಷ್ಟು ಬ್ರೈಡ್ಸ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಿದೀವಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಹೆವಿ ಹೆವಿ ಸೆಟ್ಸ್ನ ಡಿಸ್ಪ್ಲೇ ಮಾಡಿದೆ. ಅದರ್ವೈಸ್ ಸಿಂಪಲ್ ಸಿಂಪಲ್ ಚೋಕರ್ಸ್, ಇದಕ್ಕಿಂತ ಚಿಕ್ಕ ಚಿಕ್ಕ ಚೋಕರ್ಸ್ ಎಲ್ಲ ಕೂಡ ರೆಂಟ್ಗೆ. ಸ್ಟಾರ್ಟಿಂಗ್ ಏನಿರುತ್ತೆ ಸಿಮ್ ಅವರ ಪ್ರೈಸ್? ಸ್ಟಾರ್ಟಿಂಗ್ 300 ಇಂದನೂ ಇದೆ, 300 ಇಂದನೂ ಸಿಗುತ್ತೆ. 3000 ಆ ರೇಂಜ್ ಅಲ್ಲಿ ಬರುತ್ತೆ, 4000 ಎಲ್ಲಾ ರೇಂಜ್ ಅಲ್ಲೂ ಇದೆ, ಡಿಪೆಂಡಿಂಗ್ ಆನ್ ದಿ ಜ್ಯುವೆಲ್ರಿ. ಓಕೆ, ಸೊ ಈ ತರ ಬಿಗ್ ಬಿಗ್ ಸ್ಟೇಟ್ಮೆಂಟ್ ಪೀಸಸ್ ಅಂದ್ರೆ ಏನ್ ಪ್ರೈಸ್ ರೇಂಜ್ ಇರುತ್ತೆ? 4000 ಇಂದ ಸ್ಟಾರ್ಟ್ ಆಗುತ್ತೆ. 4000 ಅಂದ್ರೆ ಎಂಟೈರ್ ಸೆಟ್ ಹೇಳೋದು, ಓನ್ಲಿ ಒನ್ ಪೀಸ್ ಅಲ್ಲ, ಎಂಟೈರ್ ಬ್ರೈಡಲ್ ಸೆಟ್ ಅಲ್ವಾ? ಹೌದು. ಮಾಂಗ್ಟಿಕಾ ಇರುತ್ತೆ, ಇದರಲ್ಲಿ ಇಯರಿಂಗ್ಸ್ ಬರುತ್ತೆ, ಇಯರಿಂಗ್ಸ್ ಬರುತ್ತೆ, ಡಾಬು ಬರುತ್ತೆ, ಡಾಬು ಬರುತ್ತೆ, ಓಕೆ, ಮಾಟಿ ಎಲ್ಲ ಬರುತ್ತೆ ಇನ್ಕ್ಲೂಡಿಂಗ್ ಬ್ರೈಡಲ್. ಸೊ 4000 ರುಪೀಸ್ ಆಗುತ್ತೆ ಈ ತರ ಹೊಸ ಕಲೆಕ್ಷನ್ ಆದ್ರೆ. ಇಂಡಿವಿಜುವಲಿ ಕೂಡ ನಾವು ತಗೊಂಡು ಇಂಡಿವಿಜುವಲಿ ತಗೋಬಹುದು, ಬರೀ ಚೋಕರ್ ತಗೋಬಹುದು. ಓಕೆ, ಬರೀ ಚೋಕರ್ ತಗೋಬಹುದು, ಇಲ್ಲ ಕೆಲವ್ರಿಗೆ ಗೋಲ್ಡ್ ಇದ್ರೆ ಡಾಬು ಅಂತ ಬೇಕಾದ್ರೂ ತಗೊಳ್ಬಹುದು. ಸೊ ಈ ತರ ನೋಡಿ, ಲೇಟೆಸ್ಟ್ ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ಇರುತ್ತೆ. ಇದು ಕೂಡ ನಕ್ಷಿ ಅಲ್ವಾ? ಹೌದು, ನಕ್ಷಿ ಡಿಸೈನ್. ಓಕೆ, ಚೋಕರ್ ಸೆಟ್, ಚೋಕರ್ ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಇದೆಲ್ಲ. ಓಕೆ, ಸೊ ಪರ್ಚೇಸ್ ಮಾಡೋ ರೇಟ್ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಅನ್ಸುತ್ತೆ. ಸೊ ಇದೆಲ್ಲ ಕೂಡ ರೆಂಟಿಗೆ 4000 ಕಂಪ್ಲೀಟ್ ಸೆಟ್ಸ್. ಸೊ ನೋಡ್ಬೋದು. ಆ್ಯಂಡ್ ಯಾರಾದರೂ ಟ್ರಯಲ್ ಮಾಡಬೇಕು ಬಂದು ಮೊದಲೇ ಅಂತಂದರೆ ಪಾಸಿಬಿಲಿಟೀಸ್ ಇದೆಯಾ? ಹಾಂ, ಬರ್ಬೋದು, ಬಂದು ಟ್ರಯಲ್ ಮಾಡ್ಬೋದಲ್ವಾ ಸರ್? ಬಟ್ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಅವ್ರಿಗೆ ಮೊದಲೇ ಅವರು ಬೇರೆ ಬೇರೆ ಅಪಾಯಿಂಟ್ಮೆಂಟ್ಸ್ ಎಲ್ಲ ಇರ್ತಾರೆ. ಸೊ ಹಾಗೆ ಮೊದಲೇ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವರ ಸ್ಟೋರ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಕಾಂಟ್ಯಾಕ್ಟ್ ನಂಬರ್ಸ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಅಡ್ರೆಸ್ ನಾನೇನು ಪ್ರೊವೈಡ್ ಮಾಡಿರಲ್ಲ. ಸೊ ಒನ್ಸ್ ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಿಮಗೆ ಲೊಕೇಶನ್ ಶೇರ್ ಮಾಡ್ತಾರೆ, ನೀವು ಡೈರೆಕ್ಟಾಗಿ ಬಂದು ಟ್ರೈ ಮಾಡ್ಬೋದು. ಆ್ಯಂಡ್ ಲೇಟರ್ ನಿಮ್ಗೆ ಇಷ್ಟ ಆದರೆ ನೀವು ಬುಕ್ ಮಾಡಿಕೊಂಡು ಅದನ್ನು ನಿಮ್ಮ ಒಕೇಷನ್ಸ್ಗೆ ತೊಗೊಳ್ಬೋದು, ಬುಕ್ ಮಾಡ್ಕೊಂಡು. ಎಷ್ಟು ದಿನ ಮುಂಚೆ ಬುಕ್ ಮಾಡ್ಕೋಬೇಕಾಗತ್ತೆ ಸಿಮ್ ಅವರೇ? ಇವಾಗ ಸೀಸನ್ ಆಗಿರೋದ್ರಿಂದ 15 days ಮುಂಚೆ ಬುಕ್ ಮಾಡಿದ್ರೆ ಒಳ್ಳೆಯದು, ಕಲೆಕ್ಷನ್ ಸಿಗುತ್ತೆ. ಓಕೆ, ಆಲ್ಮೋಸ್ಟ್ ಬುಕ್ ಆಗ್ತಾ ಇರುತ್ತೆ ಸೀಸನ್ ಅಲ್ಲೆಲ್ಲ. ಓಕೆ, ಸೊ 15 days ಪ್ರಯರ್ ಬುಕ್ ಮಾಡಿದ್ರೆ ಒಳ್ಳೆಯದು. ಓಕೆ, ಸೊ ಡೈರೆಕ್ಟಾಗಿ ಬಂದು ಕೂಡ ನಿಮ್ಮ ಅಟೈರ್ ಅಂದರೆ ನಿಮ್ಮ ಸಾರೀಸ್ ಇದೆ, ನೀವು ಬ್ರೈಡ್ ಆಗಿದ್ರೆ ಡೆಫಿನೆಟ್ಲಿ ಒಂದು ಕಾನ್ಶಿಯಸ್ ಇರುತ್ತೆ ಸಾರೀಸ್ಗೆ ಮ್ಯಾಚ್ ಆಗಬೇಕು ಅಂತ. ಸೊ ನಿಮ್ಮ ಸಾರೀಸ್ ಜೊತೆಗೆ ಬಂದು ನಿಮ್ಮ ಜ್ಯುವೆಲ್ರಿನ ನೀವು ಒಂದ್ಸರಿ ಟ್ರೈ ಮಾಡಿ ಕೂಡ ಇಲ್ಲಿ ಟ್ರೈ ಮಾಡಿ ಕೂಡ ನೋಡ್ಬೋದು. ಆ ಒಂದು ಫೆಸಿಲಿಟಿ ಕೂಡ ಇದೆ. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 11 o'clock ಮಂಡೇ ಟು ಸಾಟರ್ಡೆ, ಸಂಡೇ ಒಂದಿನ ಮಾತ್ರ ಹಾಲಿಡೇ ಇರುತ್ತೆ. ಸೊ ಏನು ಕಾಲು ಸರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ತಾರೆ. ಎಲ್ಲರೂ ಕೂಡ ಬ್ಯಾಂಗ್ಳೂರನ್ಸ್ ಆಗಿರಲ್ಲ, ಸೊ ಹೊರಗಡೆ ಇದ್ರು ಕೂಡ ಆನ್ಲೈನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆಯಲ್ಲ. ಅಂದರೆ ನಿಮಗೆ ಕೊರಿಯರಲ್ಲಿ ಸೆಂಡ್ ಮಾಡ್ತಾರೆ, ಆಮೇಲೆ ನೀವು ಅವ್ರಿಗೆ ರಿಟರ್ನ್ ಬ್ಯಾಕ್ ಕೊರಿಯರ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದಕ್ಕೆಲ್ಲ ಆ್ಯಂಡ್ ಈ ರೆಂಟೆಡ್ ಜ್ಯುವೆಲ್ರಿ ಅಂದರೆ ಡೆಪಾಸಿಟು ಮಾಡಬೇಕಾಗತ್ತಲ್ವಾ? ಹೌದು, ಡೆಪಾಸಿಟ್ ಇರುತ್ತೆ. ಓಕೆ, ಡಿಪೆಂಡಿಂಗ್ ಆನ್ ದ ಸೆಟ್ ಡೆಪಾಸಿಟ್ ಇರುತ್ತೆ. ಓಕೆ, ಸೊ ಈ ಥರ ಹೆವಿ ಸೆಟ್ಸ್ ತೊಗೊಳ್ತೀನಿ ಅಂದರೆ ಎಷ್ಟಿರ್ಬೋದು? ಫಾರ್ ಎಕ್ಸಾಂಪಲ್ ಆಗಿ 5000 ಡೆಪಾಸಿಟ್ ಇರುತ್ತೆ. ಆಮೇಲೆ ನೀವು ಸೆಟ್ ವಾಪಸ್ ಕೊಟ್ಟಮೇಲೆ ಆ 5000 ಡೆಪಾಸಿಟ್ ರೀಫಂಡ್ ಮಾಡ್ತೀರಾ. ಸೊ ಅದು ಅದೆಲ್ಲ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರುತ್ತೆ ರೆಂಟ್ ಅಂದರೆ ಡೆಪಾಸಿಟ್ ಅನ್ನೋದು ಮ್ಯಾಂಡೇಟ್ರಿ. ಹೌದು,
ಸೊ ಹಾಗಾಗಿ ಸೊ ಇದೆಲ್ಲ ನೋಡ್ತಾ ಇದ್ರೆ ಕಂಪ್ಲೀಟ್ಲಿ ನಕ್ಷೆಯಲ್ಲಿ ಮ್ಯಾಟ್ ಫಿನಿಶ್ ಜ್ಯುವೆಲ್ರಿ ಟೆಂಪಲ್ ಜ್ಯುವೆಲ್ರಿ ಅಂತ ಹೇಳ್ಬೋದು. ಕೆಲವೊಂದು ಸ್ಯಾಂಪಲ್ಸ್ ಇದು ಬಿಟ್ಟು ತುಂಬಾ ಕಲೆಕ್ಷನ್ಸ್ ಅವ್ರ ಹತ್ರ ಸಿಕ್ಕುತ್ತೆ. ಇಲ್ಲ ನಿಮಗೆ ಒಂದು ಪರ್ಟಿಕ್ಯುಲರ್ ಜ್ಯುವೆಲ್ರಿ ಹಾಕೋಬೇಕು ಅಂತಿದ್ರು ನಿಮಗೆ ಕೇಳಿದ್ರು ಕೂಡ ತಿಳಿಸ್ತೀರಲ್ವಾ ಅದಿದೆ ಅವೈಲೇಬಿಲಿಟಿ ಇದೆ ಇಲ್ಲ ಅಂತ. ಕಸ್ಟಮೈಸ್ ಮಾಡೋನು ಕೊಡ್ತೀವಿ ಸೊ ಅವರು ಕೇಳ್ಬೋದು. ಇದು ಬಂದು ಲೇಟೆಸ್ಟ್ ಹಂಗಾಗಿ ಇದು ಮಾತ್ರ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಸ್ಟೋನ್ ವೆರೈಟೀಸು ಆ್ಯಂಡ್ ರಿಸೆಪ್ಷನ್ಸ್ಗೆಲ್ಲ ಸ್ಟೋನ್ಸು ಸಿಲ್ವರ್ ಸ್ಟೋನ್ಸ್ ಅಲ್ಲಿ ತುಂಬ ಹಾಕೊಳ್ತಾರೆ. ಸೊ ಆ ಥರ ಜ್ಯುವೆಲ್ರೀಸ್ ಕೂಡ ಇದ್ರೆ ಆಗಲೇ ಹೇಳಿರುತ್ತೆ ಇದೆಲ್ಲ ಕೂಡ ಸಿಲ್ವರ್ ಹೇಳ್ಬೋದು ಇಲ್ಲ ಸ್ಟೋನ್ ಜ್ಯುವೆಲ್ರಿ ಮೇನ್ಲಿ ಅಂತ ಹೇಳ್ಬೋದು. ಫಾರ್ ರಿಸೆಪ್ಷನ್ಸ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಫ್ರೆಂಡ್ಸ್ ನಿಮಗೆ ಈ ಥರ ಸಿಂಪಲ್ ಸಿಂಪಲ್ ನೆಕ್ಲೆಸಸ್ ಕೂಡ ಸಿಕ್ಕುತ್ತೆ ಓನ್ಲಿ ಫಾರ್ ಬ್ರೈಡ್ಸ್ ಅಂತಲ್ಲ. ಸೊ ನೀವು ಗೆಸ್ಟಾಗಿ ಹೋಗ್ತಾ ಇದ್ದೀರಾ ಅಂದರೂ ಕೂಡ ನೀವು ಇವ್ರ ಹತ್ರ ರೆಂಟ್ಗೆ ತೊಗೊಳ್ಬೋದು. ಈ ಥರ ಎಲ್ಲ ಸಿಂಪಲ್ ಚೋಕರ್ಸ್ ಎಲ್ಲ ಏನು ಪ್ರೈಸ್ ಇರುತ್ತೆ? 250 ಸ್ಟಾರ್ಟ್ ಆಗುತ್ತೆ. ಓಕೆ, ಆ ಥರ ರೇಂಜ್ ಅಲ್ಲಿ ಅದು ಏನಂತಾರೆ ಕಲೆಕ್ಷನ್ ಮೇಲೆ ಸಿಂಪಲ್ ಇದ್ರೆ ಕಮ್ಮಿ ರೇಟ್. ಓಕೆ, ಆ್ಯಂಡ್ ನಾಟ್ ಓನ್ಲಿ ನೆಕ್ಲೆಸಸ್ ಬರೀ ಇಯರಿಂಗ್ಸ್ ಬೇಕಾದ್ರೂ ಸಿಕ್ಕತ್ತೆ, ಬ್ಯಾಂಗಲ್ಸು ಸಿಕ್ಕತ್ತೆ. ಕೆಲವರಿಗೆ ಜಾಸ್ತಿ ಡಾಪ್ ಕೇಳ್ತಾರೆ, ಇಲ್ಲ ಜಡೆ ಕೇಳ್ತಾರೆ, ಬೇರೆದೆಲ್ಲ ಅವ್ರ ಹತ್ರ ಗೋಲ್ಡ್ ಅಲ್ಲಿ ಇರುತ್ತೆ. ಸೊ ಬರೀ ಆ ಥರ ಸಿಂಗಲ್ ಇಂಡಿವಿಜುವಲ್ ಪೀಸಸ್ ನೀವು ಜಸ್ಟ್ ಗೆಸ್ಟಾಗಿ ಹೋಗ್ತಿದ್ದೀರಾ ಇಲ್ಲ ಒಂದು ಫೋಟೋಶೂಟ್ ಇದೆ ಯಾವುದಕ್ಕೆ ಬೇಕಾದ್ರೂ ತೊಗೊಳ್ಬೋದು ಫ್ರೆಂಡ್ಸ್. ಈಗ ವೆಡ್ಡಿಂಗ್ ಸೀಸನ್ ಆಗಿರೋದ್ರೆ ನಾವು ಸ್ವಲ್ಪ ವೆಡ್ಡಿಂಗ್ ಕಲೆಕ್ಷನ್ಸ್ ಬ್ರೈಡಲ್ ಕಲೆಕ್ಷನ್ಸ್ ಸ್ವಲ್ಪ ತೋರಿಸ್ತಾ ಇದ್ದೀವಿ. ಸೊ ಈ ಥರ ಸಿಂಪಲ್ ಸಿಂಪಲ್ ಸಿಕ್ಕತ್ತೆ. ಸೊ ಇದೆಲ್ಲ ನೋಡ್ತಿದ್ರೆ ಹೆವಿ ಚೋಕರ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಕಲರ್ಸ್ ಇದೆಯಲ್ಲ, ಕಲರ್ಸ್ ಇದೆ. ಓಕೆ, 5 ಕಲರ್ಸ್ ಇದೆ ಇದರಲ್ಲಿ. ಓಕೆ, ಸೊ ಇದು ಜಾಸ್ತಿ ಸೆಟ್ ಇದು. ಓಕೆ, ಸೊ ಹಾಗಾಗಿ ಕಲರ್ಸ್ ಕೂಡ ಇಟ್ಟಿದ್ದೀರಾ. ಸೊ ಅವರಿಗೆ ಗೌನ್ಸ್ಗೆ ಲೆಹೆಂಗಾಸ್ಗೆ ಬೇಕಾದ್ರೆ ಮ್ಯಾಚ್ ಮಾಡಿ ತಗೊಳ್ಬೋದು, ಕಂಪ್ಲೀಟ್ಲಿ ಸ್ಟೋನ್ ಸೆಟ್ಸ್. ಸೊ ಇದೆಲ್ಲ ಆನ್ ಆನ್ ಆವ್ರೇಜ್ ಏನು ಪ್ರೈಸಲ್ಲಿ ಬರ್ಬೋದು? ಸಿಂಪಲ್ ಚೋಕರ್ಸ್, ಸಿಂಪಲ್ ಚೋಕರ್ಸ್ 300, 400, 1000 ವಿತ್ ಇಯರಿಂಗ್ಸ್, ಇಯರಿಂಗ್ಸ್ ಮಾಂಟಿಕ ಚೋಕರ್ ಚೋಕರ್ 3 ಪೀಸು, ಈ ಥರ 3 ಪೀಸು ಬರುತ್ತೆ ಎಲ್ಲ 1000 ಎಬೋವ್ ರೇಂಜ್ ಅಲ್ಲಿ. ಅಂಡ್ ರೆಂಟ್ ಬಂದ್ಬಿಟ್ಟು ಒನ್ ಡೇ ಅಲ್ವಾ? ಒನ್ ಡೇ, 36 hours. 36 ಅಂದ್ರೆ ಒನ್ ಅಂಡ್ ಹಾಫ್ ಡೇ. ಒನ್ ಆ್ಯಂಡ್ ಹಾಫ್ ಡೇ ಟೈಮ್ ಕೊಡ್ತೀರಾ. ಆ್ಯಂಡ್ ಅದೆಲ್ಲದಕ್ಕೂ ಅದರ ಪ್ರೈಸ್ ಮೇಲೆ ಡಿಪಾಸಿಟ್ ಅನ್ನೋದು ಕಂಪಲ್ಸರಿ ಇರುತ್ತೆ ಫ್ರೆಂಡ್ಸ್. ಇದು ನೋಡ್ತಿದ್ರ ಹೆವಿ ಚೋಕರ್ ಇದು, ಫುಲ್ ನೆಕ್ ಚೋಕರ್ ಇದು, ಬ್ರೈಡ್ ಏನಂತಾರೆ ಸ್ಟೇಟ್ಮೆಂಟ್ ಪೀಸ್. ಸೊ ಇದೆಲ್ಲ ಪ್ರೈಸಸ್ ಅಗೇನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕಾಸ್ಟ್ಲಿ ಇದ್ದಾಗ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದೆಲ್ಲ ನಾರ್ಮಲ್ ಸೀಸೆಡ್ದು ಚೈನ್ಸ್ ಇದು ವಿತ್ ಸೆಟ್ ಇದಲ್ವಾ? ಹೌದು, ಸೆಟ್. ಸೊ ಇದು ಲಾಂಗ್ ಹಾರ ಆ್ಯಂಡ್ ಇದು ಶಾರ್ಟ್ ಹಾರ. ಇದೇ ಥರ ಲೇಟೆಸ್ಟ್ ಕಲೆಕ್ಷನ್ಸ್ ತುಂಬಾ ಸಿಗುತ್ತೆ. ಜಸ್ಟ್ ನಾವು ಡಿಸ್ಪ್ಲೇಗೆ ಒಂದು ಫ್ಯೂ ಕಲೆಕ್ಷನ್ಸ್ ನೋಡಿದ್ದೀವಿ. ಆ್ಯಂಡ್ ಇದು ಕೂಡ ಅಷ್ಟೇ, ಈಗ ನೋಡ್ತಾ ಇರೋದು ಇದು ಕೂಡ ವೆಡ್ಡಿಂಗ್ ರಿಸೆಪ್ಷನ್ ಕಲೆಕ್ಷನ್ಸಲ್ಲಿ ಬರುತ್ತೆ, ಲೈಕ್ ಲಾಂಗ್ ಹಾರ ಪ್ಲಸ್ ನೆಕ್ಲೆಸಸ್ ಹೆವಿ. ಆ್ಯಂಡ್ ಇದೆಲ್ಲ ಲೇಯರ್ ಚೈನ್ಸ್ ಅಂದ್ರಲ್ಲ, ಲೇಯರ್ ಚೈನ್ಸ್. ಓಕೆ, ಇದು ತುಂಬ ಟ್ರೆಂಡಿಂಗ್ ಅಲ್ಲಿದೆ ಇವಾಗ, ಲೇಯರ್ ಚೈನ್ಸ್ ತುಂಬ ಟ್ರೆಂಡಿಂಗ್ ಅಲ್ಲಿದೆ. ಓಕೆ, ಇದರಲ್ಲೂ ಒಂದು 3 ಟೈಪ್ಸ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದು ಬಿಟ್ಟು ನಿಮ್ಮ ಹತ್ರ ಕಲೆಕ್ಷನ್ಸ್ ಇದೆ, ಬೇರೆ ಕಲೆಕ್ಷನ್ಸ್ ಇದೆ. ಇದು ರಾಣಿ ಹಾರ ಅಂತ ಕೂಡ ಹೇಳ್ತಾರಲ್ವಾ, ಫುಲ್ ಲೇಯರ್ ಲೇಯರ್ ಚೈನ್ಸ್, ಫುಲ್ ಕಂಪ್ಲೀಟ್ ವೈಟ್ ಸ್ಟೋನ್ ಸಿಲ್ವರ್ ಅಲ್ಲಿ ಬರುತ್ತೆ. ಆ್ಯಂಡ್ ಈ ಥರ ಸಿಂಪಲ್ ಚೋಕರ್ಸ್ ನೀವು ರೆಗ್ಯುಲರ್ ಆಗಿ ನೋಡೋ ವೆರೈಟೀಸ್ ಕೂಡ ಸಿಗುತ್ತೆ ನಿಮಗೆ. ಆ್ಯಂಡ್ ಹೆವಿ ಬ್ರೈಡಲ್ ಕಲೆಕ್ಷನ್ಸ್ ಆ್ಯಂಡ್ ಇಲ್ಲಿ ಕೂಡ ನೀವು ನೋಡ್ಬೋದು. ಸೊ ಇದೆಲ್ಲ ಕೂಡ ಇದು ಕುಂದನ್ ಅಲ್ವಾ, ಮಿಡಲ್ ಅಲ್ಲಿ ಹೆವಿ ಕುಂದನ್ ಸೆಟ್ ವಿತ್ ಬೀಡ್ಸ್ ಎಲ್ಲ ಕೂಡ ಇದೆ. ಸೊ ಇಲ್ಲೆಲ್ಲ ನೋಡ್ತಾ ಇದ್ರೆ ವೈಟ್ ಸ್ಟೋನ್ಸ್ ಅಲ್ಲಿ. ಸೊ ಇದೆಲ್ಲ ಕೂಡ ನಿಮಗೆ ರೆಂಟಿಗೆ ಅವೈಲೇಬಲ್ ಇದೆ. ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ಯೂನೀಕ್ ಕಲೆಕ್ಷನ್ಸ್ ಬೇಕು ಅಂದರೆ ಈ ಥರ ಕುಂದನ್ ಜ್ಯುವೆಲ್ರಿ, ಕುಂದನ್ ಜ್ಯುವೆಲ್ರಿ ಕೂಡ ತಗೋಬೋದು. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಇದು ಒಬ್ಬರು ಸೀರಿಯಲ್ ಕೂಡ ವೇರ್ ಮಾಡಿದ್ರು, ಅಂದರೆ ಅದು ಲಾಂಗ್ ಹಾರ ಇತ್ತು, ಇದು ಶಾರ್ಟ್. ಸೊ ಅದನ್ನು ಕೂಡ ತೋರಿಸೋಣ ಅಂದ್ಕೊಂಡ್ವಿ, ಬಟ್ ಅದು ರೆಂಟಲ್ಲಿ ಹೋಗಿದೆಯಂತೆ. ಸೊ ಹಾಗಾಗಿ ಶಾರ್ಟ್ ತೋರಿಸ್ತಾ ಇದ್ದೀನಿ. ಒಂದು ಲೇಟೆಸ್ಟ್ ಸೀರಿಯಲ್ ನೇಮ್ ಎಲ್ಲ ಹೇಳೋದು ಬೇಡ, ಬಟ್ ನೋಡಿರೋರು ಗೊತ್ತಿರುತ್ತೆ. ಸೊ ಆ ಥರ ಸೀರಿಯಲ್ಸ್ಗೆಲ್ಲ ಕೂಡ ಅವರು ಅಂದರೆ ರೆಂಟಿಗೆ ತೊಗೊಳ್ತಾ ಇರ್ತಾರೆ. ಸೊ ನೀವು ಕೂಡ ಈ ಥರ ಲೇಟೆಸ್ಟ್ ಜ್ಯುವೆಲ್ರಿ ನೋಡ್ತಾ ಇದ್ದೀರಾ ರೆಂಟ್ ಪರ್ಪಸ್ಗೆ, ನಿಮ್ಮ ಸ್ಪೆಷಲ್ ಒಕೇಷನ್ಸ್ ಇಲ್ಲ ಎಲ್ಲ ಥರ ಒಕೇಷನ್ಸ್ಗೂ ನೀವು ಜ್ಯುವೆಲ್ರೀಸ್ನ ರೆಂಟ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಸ್ಟೋರಲ್ಲಿ.